ಯಾರು? ನಾನು ಗುರು ಕರಡೆ. ಅಮ್ಮನ್ ಬಿಟ್ಬಿಡ್ದೇನೋ? ಹ್ಮ್ ಬಿಟ್ಬಾರ್ದು ಗುರು. ಏನಂದ್ರು? ಯಾವುದೇ ಕಾರಣಕ್ಕೂ ಸಿಕ್ಕಾಕೋಬಾರ್ದಂತೆ ಗುರು. ಆಮೇಲೆ ಮೇಡಮ್ ಕ್ಯಾಶ್ ಬೇಕಾಗಿತ್ತು. ಓ ಹೌದಲ್ವಾ, ಮರ್ತುಬಿಟ್ಟಿದ್ದೆ ಕಣ. ಮನೆಯಲ್ಲಿ ಮೇಲುಗಡೆ ರೂಮ್ ಇದೆಯಲ್ಲ, ಅಲ್ಲಿ ಕಬೋರ್ಡ್ ಒಳಗಡೆ ಸ್ವಲ್ಪ ದುಡ್ಡು, ಒಡವೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಟಿದ್ದೀನಿ. ನೀವಿಬ್ಬರೂ ಹೋಗಿ ಇವತ್ತೇ ಅದನ್ನೆಲ್ಲ ತಗೊಂಡು ಬರಬೇಕು. ಆಯಿತು ಮೇಡಮ್. ಕರಡಿ, ಸೂರಜ್ಗೆ ಏನು ಗೊತ್ತಾಗೋದಿಲ್ಲ ಕಣ. ನಂಗೆ ಅಷ್ಟು ಬುದ್ಧಿ ಇಲ್ಲ, ದಟ್ಟ. ನೀನು ಅವನ ಜೊತೆನೇ ಇದ್ದು ಆದಷ್ಟು ಬೇಗ ಅವನ ಆ್ಯಂಟಿಸೆಪ್ಟಿಕ್ ಬೇಲ್ ತಗೊಂಡು ಹಾಗೆ ನನ್ನನ್ನು ಬಿಡಿಸೋದಕ್ಕೆ ಬೇಲ್ ವ್ಯವಸ್ಥೆ ಮಾಡಿರಿ. ಆಯಿತು ಮೇಡಮ್. ಒಂದು ವಿಷಯ ಜ್ಞಾಪ ಇಟ್ಕೊ, ನಡೆದಿರೋ ಯಾವ ವಿಷಯನೂ ಮಾಜಿ ಎಮ್ ಎಲ್ ಎ ರಾಮಚಂದ್ರಪ್ಪನವ್ರಿಗಾಗಲಿ ಅವ್ರ ಮಗಳು ಋತುಗಾಗಲಿ ಗೊತ್ತಾಗಬಾರ್ದು. ಆ ರೀತಿ ಮೇಂಟೈನ್ ಮಾಡಬೇಕು. ಆಯಿತು ಮೇಡಮ್. ಹಾಗೂ ಒಂದು ವೇಳೆ ಈ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂತ ಇಟ್ಕೊ, ಹಾಗೆ ಸೂರಜ್ಜು ಅಂಜುಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅವ್ರ ಜೊತೆ ನನ್ನ ಮದುವೆನೂ ಆಗಿಲ್ಲ, ಮದುವೆ ಆಗಿರೋದಕ್ಕೆ ಯಾವ ಸಾಕ್ಷಿಗಳು ಇಲ್ಲ ಅಂತ ಸುಳ್ಳು ಹೇಳಬೇಕು. ಅಂಜಲಿಗೆ ಮೊದಲಿಂದಲೂ ಸೂರಜ್ನ ಮದುವೆ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ ಇತ್ತು. ಋತುಗೂ ಸೂರಜ್ಗೂ ಮದುವೆ ಸೆಟ್ ಆಗ್ತಿರೋ ವಿಷಯ ಗೊತ್ತಾಗಿ ಹೇಗಾದರೂ ಮಾಡಿ ಆ ಮದುವೆನ ತಪ್ಪಿಸ್ಬೇಕು ಅಂತ ಅವಳು ಈ ರೀತಿಯೆಲ್ಲ ನಾಟಕ ಆಡ್ತಿದ್ದಾಳೆ ಅಂತ ನಂಬಿಸ್ಬೇಕು. ಮುಖ್ಯವಾಗಿ ಸೂರಜ್ ಹತ್ರ ಈ ವಿಷಯನ ಹೇಳು, ಯಾವುದೇ ಕಾರಣಕ್ಕೂ ಅವಳು ಹೊಟ್ಟೆಲಿ ಬೆಳೀತಾ ಇದೆಯಲ್ಲ, ಆ ಮಗು ಅವನು ನಂದೇ ಅಂತ ಒಪ್ಕೋಬಾರ್ದು. ಅಭಾಷಣ್ ಅನ್ನೋದೆಲ್ಲ ನಾಟಕ, ಅಸಲಿಗೆ ಆ ಮಗು ನಂದೇ ಅಲ್ಲ ಅಂತ ಅವನು ಹೇಳಬೇಕು. ಆಮೇಲೆ ನಾನು ಹೇಳಿದ್ನಲ್ಲ. ಹ್ಞೂ ಆಯಿತು. ಮಾತಾಡೋದಕ್ಕೆ ಬಿಡೋದಿಲ್ಲ ಇವರು. ಸರಿ ಸರಿ, ನಿನ್ನ ಹೊರಡು. ಆಯಿತು ಮೇಡಮ್. ಪೊಲೀಸಿಗೆ ಫೋನ್ ಮಾಡಿ. ಗುರು ನಿಲ್ಸ್ ಗುರು, ಬಿಟ್ಬಿಡು ಗುರು, ಕಾಲಿಗೆ ಬಿಡ್ತೀನಿ ಗುರು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಮಂಜು, ಹೇಳು ಮಂಜು ಪ್ಲೀಸ್.